ಜಗದೀಶ್ ಶೆಟ್ಟರಿಗೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರು. ನಿನ್ನೆ ನಾನು ಇದರಲ್ಲಿ ನೋಡಿದ್ದು, ನನಗೇನು ಗೊತ್ತಿಲ್ಲ, ನನಗೆ ಅಮಿತ್ ಶಾ ಬೇಡ, ಒಬ್ಬ ಜಿಲ್ಲಾಧ್ಯಕ್ಷ ಫೋನ್ ಮಾಡಿ ಹೇಳ್ತಿದ್ರು ನಾನು ನನ್ನ ಪ್ರಕಟಣೆಯನ್ನು ಕೊಟ್ಟು ಬಿಡ್ತೀನಿ. ಅಮಿತ್ ಶಾ ಅಷ್ಟು ಕೊಡೋ ದೊಡ್ಡ ಜನ ಅಲ್ಲ ಬಿಡಿ, ನಾನು ಜಾತಿ ಇಲ್ಲದ ಒಬ್ಬ ಸಣ್ಣ ವ್ಯಕ್ತಿ. ಅದೊಂದು ಬೇಸರ ಇದೆ ಅಷ್ಟೇ. ಮತ್ತೆ ನನಗೆ ಪಕ್ಷದ ಬಗ್ಗೆ, ಯಾಕಂದ್ರೆ ನನಗೆ 3 ಸರ್ತಿ ಶಾಸಕಾಗೋ ಅವಕಾಶ ಕೊಟ್ಟಿದೆ ಈ ಪಕ್ಷ. ನನಗೆ ಆಯೆ ಮತ್ತೆ ಅಭ್ಯರ್ಥಿ ಆಗಲಿಲ್ಲ, ನಾನೇನು ಶಾಶ್ವತ ಅಲ್ಲ ಅಂತ ಎಲ್ರಿಗೂ ನಾನು ಕಾರ್ಯಕರ್ತ ಹೇಳ್ತಾ ಇದ್ದೆ. ನಾನು 2004 ನನ್ನ ಕಾರ್ಯಕರ್ತ ನೆನಪಿದೆ, ಗೆದ್ದಾಗ ಚಿತ್ತರಂಜನ್ ಸರ್ಕಲ್ಲಿ ಒಂದು ಭಾಷಣ ಮಾಡಿದೆ, ನೀವೆಲ್ಲ ಇದ್ದಿರಿ. ನಾನು ಪಕ್ಷ ನನಗೆ ನನಗಿಂತ ಯೋಗ್ಯತೆ ಇರುವವರು ಇದ್ದರು, ಯೋಗದ ಆಧಾರದಲ್ಲಿ ನಮಗೆ ಪಾರ್ಟಿ ಟಿಕೆಟ್ ಕೊಟ್ಟಿದೆ. ಇದನ್ನು ನಾನು ಯಾವತ್ತೂ ಮರೆಯಲಿಲ್ಲ. ಇನ್ನು ನನ್ನ ಧ್ಯೇಯ ಏನು ಅಂದರೆ, ಆಗ ಹೇಳಿದ ಮಾತು ನಿಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇರಲಿಕ್ಕಿಲ್ಲ, ಈಗ ನೆನ್ಪು ಮಾಡ್ಕೊಳ್ತು. ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತರೂ ಗೆಲ್ಲಿಸುವ ರೀತಿ ಪಾಕ್ ಚಕ್ಕತ್ತೇನೆ ಅಂತ ಆ ದಿವಸ ಹೇಳಿದ್ದೀನಿ. ಇವತ್ತು ನನಗೆ ಸಮಾಧಾನ ಇದೆ, ಯಾರು ನಿಂತರೂ ಗೆಲ್ಬೋದು ಅಂತ ಹೇಳುವ ಪರಿಸ್ಥಿತಿ ಉಡುಪಿಯಲ್ಲಿ ತಂದಿಟ್ಟಿದ್ದೇನೆ ನಾನು. ನನ್ನ ಅಲ್ಲ, ಅದು ಮೋದಿಯ ನಾಯಕತ್ವ ಎಲ್ಲವೂ ಇದೆ, ಅದರೊಟ್ಟಿಗೆ ನನ್ನ ಶ್ರಮವೂ ಇದೆ, ನನ್ನ ಸಮಯ ಇದೆ, ಆ ಸಮಾಧಾನ ಇದೆ ನನಗೆ. ನಾನೊಬ್ಬ ವ್ಯಕ್ತಿಯಾಗಿ ಏನೂ ಅಲ್ಲದ ಒಂದು ಫ್ಯಾಮಿಲಿಯಲ್ಲಿ ನಮ್ಮ ಪಂಚಾಯತ್ ನಂಬರು ಇಲ್ಲ, ನನಗೆ ಪಾರ್ಟಿ ಕೊಟ್ಟೆ, ನನಗೆ ಪಾರ್ಟಿಯ ಬಗ್ಗೆ ಬೇಸರ ಇಲ್ಲ, ಆ ನಡೆಸ್ಕೊಂಡಂಥ ರೀತಿಯ ಬಗ್ಗೆ ತುಂಬ ಬೇಸರ ಇದೆ. ಈ ಕ್ಷಣದೊಳಗೆ ಒಬ್ಬ ನನಗೆ ಫೋನ್ ಮಾಡಿ, ಕಾರ್ಯಕರ್ತರು ರಾತ್ರಿ ಫೋನ್ ಮಾಡಿದ್ದಾರೆ, ಪಾಪ ಇಡೀ ರಾತ್ರಿ 3 ಗಂಟೆ 4 ಗಂಟೆಗೂ ಫೋನ್ ಮಾಡಿದ್ದಾರೆ, ನಿದ್ದೆ ಮಾಡಲಿಲ್ಲ ಅವರು. ಆದರೆ ನಮ್ಮ ನಾಯಕರಾದಂಥವ್ರು ಒಂದು ಕಾಲ್ ಮಾಡಿ ಯಾಕೋಸ್ಕರ ಪಾರ್ಟಿಯಲ್ಲಿ ಸೀಟ್ ಕೊಡಲಿಲ್ಲ ಅಥವಾ ಕೊಟ್ಟದ್ದಕ್ಕೆ ನೀನು ಸಹಕರಿಸು ಅಂತಲೂ ಹೇಳಿ. ತೊಂದರೆ ಇಲ್ಲ, ನನ್ನ ಅವಶ್ಯಕತೆ ಈಗ ಇಲ್ಲ ಈಗ ಪಾರ್ಟಿಗೆ, ಯಾಕಂದರೆ ಪಾರ್ಟಿ ಬೆಳೆದಿದೆ. ನನಗೆ ಸಮಾಧಾನ ಇದೆ ಅಂದರೆ 2004 ನಾನೇನು ಚಿತ್ತರಂಜನ್ ಸರ್ಕಲ್ಲಿ ಶಾಸಕನಾಗಿ ಗೆದ್ದ ಮೇಲೆ ಫಸ್ಟ್ ಸೋಮಶೇಖರ್ ಭಟ್ರು, ಗುಜ್ಜಾಡಿಯವರು ಇವರು ಇದರಲ್ಲಿ ಏನು ಮಾತು ಕೊಟ್ಟಿದ್ದೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತರ ನಿಂತರೂ ಗೆಲ್ಲಿಸುವಂಥ ಬಿ ಜೆ ಪಿಯನ್ನು ನಾವು ಕಟ್ತೇವೆ ಅಂತ ಅದು ಹೇಳಿದೆ, ಅದನ್ನು ನಾನು ಮಾಡಿದ್ದೇನೆ. ನೋಡಿ, ನಾನು ಅಧಿಕೃತ ಅಭ್ಯರ್ಥಿಗೆ ನಾನು ಘೋಷಣೆ ಬೆಂಬಲವನ್ನು ಮಾಡಿಯೇ ಮಾಡ್ತೇನೆ. ನಾನು ಪಕ್ಷದ ನಿರ್ಧಾರದ ವಿರುದ್ಧ ಅಲ್ಲ. ಮುಂದೆ ಏನು ಅಂತ ಹೇಳುವಂಥ, ನಾನಿನ್ನು ನಾನೊಂಥರ ಶಾಕಲ್ಲಿದ್ದೇನೆ. ನಿಮ್ಮ ಸತ್ಯ ಹೇಳಬೇಕಾದ್ರೆ ನಿಮ್ಮ ನಾನು ಮಾತಾಡೋ ಪರಿಸ್ಥಿತಿ ಇಲ್ಲ, ನೀವು ಬಂದಾಗಿದೆ ಮಾತಾಡಿದ್ದೇನೆ. ನಾನೀಗ ಯಾವುದೇ ನಿರ್ಧಾರ ಮಾಡುವಂಥ ಮನಸ್ಥಿತಿಯಲ್ಲಿಲ್ಲ. ಯಾಕಂದರೆ ನೋಡಿ, ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದೇನೆ, ಅಭಿವೃದ್ಧಿ ಎಲ್ಲರೂ ಮಾಡಿದ್ದಾರೆ ಸರ್, ಎಲ್ಲ ಬಿ ಜೆ ಪಿಯ ಸರ್ಕಾರ ಬಂದ ಮೇಲೆ ಎಲ್ಲರೂ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ಅಡಿಲು ಭೂಮಿ ಅಂತ ಕೃಷಿ ಆಂದೋಲನ ಇಂಥ ಹಲವಾರು ಮಾಡಿದ್ದೇನೆ. ಅದಕ್ಕೆ ಸೀಟ್ ಕೊಡೋದಕ್ಕೆ ನನಗೆ ದೇವರಣೆ ಬೇಸರಿಲ್ಲ, ನಡೆಸಿಕೊಂಡ ರೀತಿ ಒಂದು ಫೋನ್ ಎಲ್ಲ ಸರ್ ಟಿವಿಯಲ್ಲಿ ನೋಡಿ ಗೊತ್ತಾಗಬೇಕಾ, ನಮಗೆ ಟಿವಿಯಲ್ಲಿ ನೋಡಿ ಗೊತ್ತಾಗಬೇಕಾ, ಇಲ್ಲಿ ಯಾರೊಬ್ಬ ಜಿಲ್ಲಾಧ್ಯಕ್ಷನೂ ಇಲ್ಲೋ ಒಂದು ಫೋನ್ ಮಾಡಿ ಈ ಥರ ಆಗ್ತಾ ಇದೆ, ಅಥವಾ ಯಾರಾದರೂ ರಾಜ್ಯದ ನಾಯಕರು ಬೇಡ, ಫಸ್ಟ್ ದೊಡ್ಡ ಜನರಲ್ಲ ನಾವು, ಅದು ಮಾತ್ರ ತುಂಬ ನನಗೆ ಬೇಸರ. ಸ್ವತಂತ್ರವಾಗಿ ನಿಂತರು ಗೆಲ್ಲಿಸ್ತೇವೆ ಅನ್ನೋ ಅಭಿಪ್ರಾಯ ಕೆಲವರದ್ದಿದೆ, ಏನು ಹೇಳ್ತೀರಿ? ನಾನು ಈಗೇನು ಹೇಳಲ್ಲ ಸರ್, ನಾನೀಗ ಶಾಕಲ್ಲಿದ್ದೀನಿ. ಐ ಆಮ್ ನಾಟ್ ಡಿಸೈಡೆಡ್, ಇನ್ನೂ ಏನೂ ಡಿಸೈಡ್ ಮಾಡಲಿಲ್ಲ ನಾನು. ಯಾಕಂದರೆ ಇನ್ನು ಸರ್ ನಿನ್ನೆ ರಾತ್ರಿ ಬಂದಿದೆ, ನನಗಿನ್ನೂ ಅದು ಏನು ಅಂತಲೇ ಯೋಚನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೋಡೋಣ, ಮುಂದೇನಾದ್ರು ನೋಡ್ತೇನೆ. ಪ್ರತಿ ಪಕ್ಷಕ್ಕೆ ಹೋಗ್ತಾರೆ ಅಂತೆಲ್ಲ, ಪ್ರತಿಯ ಪಕ್ಷಕ್ಕೆ ಹೋಗ್ತಾರೆ ಅಂತೆಲ್ಲ ಪೋಸ್ಟರ್ ಬಿಡ್ತಾ ಇದ್ದಾರೆ. ಅದು ಯಾರು? ನಾನು. ಹೌದು, ಯಾವ ಪಕ್ಷಕ್ಕೂ ಹೋಗುದಿಲ್ಲ, ಇದು ಸ್ಪಷ್ಟ. ನನಗಂಥ ಇದು ಬರಲಿಲ್ಲ. ನನ್ನೊಟ್ಟಿಗೆ ಇರುವಂಥ ಕಾರ್ಯಕರ್ತರನ್ನು ನಾನು ಯಾವ ಕಾರಣಕ್ಕೂ ದಾರಿ ಮಧ್ಯೆಯಲ್ಲಿ ಬಿಡೋಲ್ಲ, ಇದು ಸ್ಪಷ್ಟ. ರೆಡ್ಡಿ ಪಕ್ಷಕ್ಕೆ ಹೋಗಿಲ್ಲ ನಾನು, ಎಲ್ಲ ಯಾರೋ ನಮ್ಮ ಈಗ ನಮ್ಮ ಸೀಟ್ ತಪ್ಪಿಸ್ಬೇಕು ಅಂತೆಲ್ಲ ಷಡ್ಯಂತ್ರ ಮಾಡಿದ್ರು, ಅವರೇ ಮಾಡುವಂಥದ್ದು ಅಷ್ಟೇ, ಮತ್ತೇನು. ರೆಡ್ಡಿ ಪಕ್ಷಕ್ಕೆ ಹೋಗಿ ಹುಚ್ಚ ನನ್ನ ಪಕ್ಷ ಸರ್. ನಾನು ಇನ್ನು ಯಾವುದೂ ನಿಶ್ಚಯ ಮಾಡಲಿಲ್ಲ.